ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಹಿಂದಿನ ಹಲವಾರು ದಿನಗಳಿಂದ ತುಂಬ ವಿದ್ಯಾರ್ಥಿಗಳು ಕೆ ಸಿ ಯು ಟಿ ಕೌನ್ಸಿಲಿಂಗ್ ಪ್ರಾಸೆಸ್ ಏನಿದೆ ಅಂದರೆ ಈಗ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಅದಂತ್ರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಫೀ ಪೇಮೆಂಟ್ ಅಡ್ಮಿಷನ್ ಈ ರೀತಿ ಎಲ್ಲ ಪ್ರಾಸೆಸ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಹೇಳ್ತಾ ಇದ್ರಿ ಈ ವಿಡಿಯೋದಲ್ಲಿ ಕೆ ಸಿ ಯು ಟಿ ಕೌನ್ಸಲಿಂಗ್ನ ಕಂಪ್ಲೀಟ್ ಪ್ರಾಸೆಸ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಂತರ ಈ ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ಮರಿದೆ ಲೈಕ್ ಮಾಡಿ ಆಗ್ಬೋದಾ ಆಗತ್ತೆ ಪ್ರತಿಬ್ಬರು ಕೂಡ ಮರಿದೆ ಲೈಕ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲಿ ಕೆ ಟಿ ಕಡೆಯಿಂದ ಬರುವಂತಹ ಎಲ್ಲ ಅಪ್ಡೇಟ್ಸ್ ಅನ್ನು ನಿಮಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಸರಿ ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ನಿಮ್ಗೆ ಈಗ ಕೆ ಟಿ ರಿಸಲ್ಟ್ ಅಥವಾ ರ್ಯಾಂಕಿಂಗ್ ಅನೌನ್ಸ್ ಆಯಿತು ಇದರ ನಂತರ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡ್ತಾರೆ ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಕೆ ಇ ಟಿ ಕೌಸ್ಲಿಂಗ್ ಮೂಲಕ ಯಾವ್ಯಾವ ಕೋರ್ಸ್ಗಳಿಗೆ ಅಡ್ಮಿಷನ್ ಪಡೆದುಕೊಳ್ಬಹುದು ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಕಾಲೇಜ್ಗಳಲ್ಲಿ ಯಾವ ಯಾವ ಬ್ರಾಂಚಸ್ಗೆ ಅಡ್ಮಿಷನ್ ಪಡೆದುಕೊಳ್ಬಹುದು ಈ ಎಲ್ಲ ಅನ್ನ ರಿಲೀಸ್ ಮಾಡ್ತಾರೆ ಯೂಸ್ ಮಾಡಬಹುದು ಅಂತ ವಿಡಿಯೋ ಮಾಡಿದೀವಿ ಚೆಕ್ ಮಾಡಿ ಅದರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ ಹಾಗೆ ಸ್ಟ್ರಕ್ಚರ್ ಏನಿದೆ ಅದನ್ನ ರಿಲೀಸ್ ಮಾಡ್ತಾರೆ ಅಂದ್ರೆ ಯಾವ್ಯಾವ ಕೋರ್ಸ್ಗೆ ಎಷ್ಟು ಫೀಸ್ ಇರುತ್ತೆ ಅದರ ಡೀಟೇಲ್ಸ್ ಅನ್ನ ರಿಲೀಸ್ ಮಾಡ್ತಾರೆ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ ಅದು ಸ್ಟ್ಯಾಟಿಕಲ್ ಅಪ್ಲಿಕೇಶನ್ ಹಾಕಿದ್ರಲ್ವಾ ಅದ್ರ ಜೊತೆಗೆ ನಡೀತಾ ಇತ್ತು ಸೊ ಅದರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ ಅದನ್ನು ಕೂಡ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಬೇಕು ಯಾವ ರೀತಿ ಅಂತ ಹೇಳಿದ್ರೆ ನೀವೀಗ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಿದ್ರು ಕೆ ವೆಬ್ಸೈಟ್ ಇಂದ ಅದೇ ರೀತಿ ದವರ ವೆಬ್ಸೈಟ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಐ ಡಿ ಪಾಸ್ವರ್ಡ್ ಎಂಟ್ರಿ ಮಾಡಿ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ಔಟ್ ಅಂತ ತೆಗೆದುಕೊಳ್ಬೇಕು ಹಾಗಿದ್ರೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಎಲ್ಲಿ ಹೆಲ್ಪ್ ಆಗುತ್ತೆ ತಿಳ್ಕೊಳ್ಳೋದಾದ್ರೆ ಆ ಮುಂದೆ ನಿಮ್ಮ ಅಡ್ಮಿಷನ್ ಏನಿದೆ ಆ ಟೈಮಲ್ಲೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬೇಕಾಗುತ್ತೆ ಅದ್ರ ಜೊತೆಗೇನೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಸೀಕ್ರೆಟ್ ಕಿ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಒಮ್ಮೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡ್ರೋ ಮಾಡಿಕೊಂಡ್ರೆ ಅದರ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಬೇಕಾದ್ರೆ ನೀವು ನಿಮ್ಮ ಸಿ ಇ ಟಿ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ನ ಎಂಟ್ರ್ ಮಾಡ್ತೀರಾ ನಂತರ ಪಾಸ್ವರ್ಡ್ ಬದಲಿಗೆ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುವಂತಹ ಸೀಕ್ರೆಟ್ ಕಿಯನ್ನು ನೀವು ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡಿ ಲಾಗಿನ್ ಮಾಡಬೇಕು ಕೇವಲ ಆಪ್ಷನ್ ಇಂಟ್ರಿ ಅಷ್ಟೇ ಅಲ್ಲ ಮುಂದೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ ಕೆ ಸಿ ಟಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸರಿನಾ ಅದ ಚಾಯ್ಸ್ ಎಂಟ್ರಿ ಅಂತ ಕೂಡ ಪ್ರೊಸೆಸ್ ಇರುತ್ತೆ ಸೊ ಈ ಎಲ್ಲ ಪ್ರೊಸೆಸ್ಗೆ ನೀವು ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ಆ ಗೆ ನಿಮ್ಮ ಬಳಿ ಇರಲೇಬೇಕು ಅದಕ್ಕೋಸ್ಕರ ಡಾಕ್ಯುಮೆಂಟ್ಫಿಕೇಟ್ ಸ್ಲಿಪ್ ತುಂಬ ಇಂಪಾರ್ಟೆಂಟ್ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಂತರ ಆಗಿ ಇಟ್ಕೊಂಡಿರಿ ಸರಿನಾ ಅದ್ರ ನಂತರ ಅಂದರೆ ಡಾಕ್ಯುಮೆಂಟರಿಫಿಕೇಶನ್ ಸ್ಲಿಪ್ ಸಿಕ್ತು ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಕೆ ಟಿ ಫಸ್ಟ್ ರೌಂಡ್ ಶೆಡ್ಯೂಲ್ ಶೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ ಅಂದರೆ ಯಾವ ಯಾವಾಗ ಯಾವ ಪ್ರಾಸೆಸ್ ನಡೆಯುತ್ತೆ ಅಂತ ಅದ ನಂತರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಂತಹ ದಿನಾಂಕದಿಂದ ಇಲ್ಲಿಯವರೆಗೆ ಅವಕಾಶ ಇರತ್ತೆ ಅಂತ ಕೊಟ್ಟಿದ್ದಾರೆ ಸೊ ಆ ಟೈಮಿಂಗ್ ಏನಿರುತ್ತೆ ಆ ಟೈಮಿಂಗ್ನಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ನಂತರ ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರೋಲ್ಲ ನೀವು ಎಷ್ಟು ಕಾಲೇಜ್ಗಳ ಹೆಸರನ್ನು ಬೇಕಾದರೂ ಆ್ಯಡ್ ಮಾಡಬಹುದು ನಂತರ ಇಂಜಿನಿಯರಿಂಗ್ ಮಾಡೋದಿದ್ರೆ ಒಂದೇ ಕಾಲೇಜಲ್ಲಿ ಇರುವಂತಹ ಬೇರೆ ಬೇರೆ ಬ್ರಾಂಚಸ್ ಏನಿದೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಸರಿನಾ ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ತುಂಬ ಇಂಪಾರ್ಟೆಂಟ್ ವಿಡಿಯೋಸ್ ಅಂದರೆ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗೆ ಕಾಲೇಜ್ಗಳ ಲಿಸ್ಟನ್ನು ಹೇಗೆ ಮಾಡೋದು ಈ ರೀತಿ ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಚೆಕ್ ಮಾಡಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸರಿನಾ ಹಾಗಿದ್ರೆ ಆಪ್ಷನ್ ಎಂಟ್ರಿ ಬಗ್ಗೆ ಐಡಿಯಾ ಅಂತ ನನ್ಕೊಳ್ತೀನಿ ಮತ್ತು ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋದಾದ್ರೆ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ನೀವು ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದೀರಾ ಅದನ್ನು ನೀವು ಕೇದವರಿಗೆ ಆನ್ಲೈನಲ್ಲಿ ಎಂಟ್ರಿ ಮಾಡಿ ತಿಳಿಸ್ತೀರಾ ಇದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ ಸರಿನಾ ಅಂದರೆ ಈ ಪರ್ಟಿಕ್ಯುಲರ್ ಕಾಲೇಜ್ ಈ ಪರ್ಟಿಕ್ಯುಲರ್ ಕೋರ್ಸ್ ನಂಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ಅದನ್ನು ಫಸ್ಟ್ ಪ್ರಯೋರಿಟಿಯಾಗಿ ಸೆಟ್ ಮಾಡಬೇಕು ಅದರ ನಂತರ ಸೆಕೆಂಡ್ ಪ್ರಯಾರಿಟಿ ಯಾವ ಇರಬೇಕು ಅಂತ ಹೇಳಿದ್ರೆ ಫಸ್ಟ್ ಪ್ರಯಾರಿಟಿಯಲ್ಲಿ ಕಾಲೇಜ್ ಫಸ್ಟ್ ಪ್ರಯೋರಿಟಿ ಏನಿದೆ ಅಲ್ಲಿ ಅಡ್ಮಿಷನ್ ಸಿಗಿದ್ರೆ ಇದನ್ನು ಸೆಕೆಂಡ್ ಪ್ರಯೋರಿಟಿ ಅಲ್ಲಿ ಹೋಗಿ ನಾನು ಸ್ಟಡಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ ರೀತಿ ಅದು ಸೆಕೆಂಡ್ ಪ್ರಯಾರಿಟಿ ಇದು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಫಸ್ಟ್ ಪ್ರಯಾರಿಟಿ ಸೆಕೆಂಡ್ ಪ್ರಯೋರಿಟಿಗಿಂತ ಚೆನ್ನಾಗಿರಬೇಕು ನಂತರ ನಿಮ್ಮ ಸೆಕೆಂಡ್ ಪ್ರಯಾರಿಟಿ ಥರ್ಡ್ ಪ್ರಯಾರಿಟಿಗಿಂತ ಚೆನ್ನಾಗಿರಬೇಕು ನಂತರ ಥರ್ಡ್ ಪ್ರಿಯಾರಿಟಿ ಫೋರ್ತ್ ಪ್ರಾರಿಟಿ ಅಂತ ಚೆನ್ನಾಗಿರ್ಬೇಕು ಈ ರೀತಿ ಒಳಗಡೆ ನೀವು ಕಾಲೇಜ್ಗಳು ಹಾಗೆ ಕೋರ್ಸಸ್ ಗಳ ಲಿಸ್ಟ್ ಅನ್ನ ಎಂಟರ್ ಮಾಡಿ ಕೇ ತಿಳಿಸಬೇಕು ಇದನ್ನ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ ನಂತರ ಎಲ್ಲ ಕೋರ್ಸಸ್ ಏನಿದೆ ಎಲ್ಲ ಬ್ರಾಂಚಸ್ ಏನಿದೆ ಅದೆಲ್ಲದಕ್ಕೂ ಸೇಮ ಸಂಬಂಧಿಸಿದಂತೆ ಈ ಒಂದು ಕೆ ಸಿಇ ಟಿ ಆಪ್ಷನ್ ಎಂಟ್ರಿಯನ್ನ ಒಂದೇ ಸಲ ನಡೆಸ್ತಾರೆ ಅದಕ್ಕೋಸ್ಕರನೇ ಕೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು ಯಾಕಂತಂದ್ರೆ ನೀವೊಮ್ಮೆ ಆಪ್ಷನ್ ಎಂಟ್ರಿಯನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅದೇ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಎಲ್ಲದಕ್ಕೂ ಕನ್ಸಿಡರ್ ಆಗುತ್ತೆ ಅದಕ್ಕೋಸ್ಕರ ಸರಿನಾ ಹಾಗಿದ್ರೆ ಆಪ್ಷನ್ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನಂತ ತಿಳ್ಕೊಳ್ತಾದ್ರೆ ನೆಕ್ಸ್ಟ್ ಪ್ರಾಸೆಸ್ ಮಾಕ್ ಅಲಾಟ್ಮೆಂಟ್ ಅಂತ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದಿರಾ ಅದಂತ ನಿಮ್ಮ ರ್ಯಾಂಕ್ ಏನು ಬಂದಿದೆ ಅದರ ಪ್ರಕಾರ ನಿಮಗೊಂದು ಕಾಲೇಜನ್ನು ಅಲಾಟ್ ಮಾಡ್ತಾರೆ ಸರಿನಾ ಹಾಗಂತ ಅಲಾಟ್ ಆಗಿರುವಂಥ ಕಾಲೇಜ್ಗೆ ಹೋಗಿ ನನಗೆ ಅಡ್ಮಿಷನ್ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ ಆಪ್ಷನ್ ಇರಲ್ಲ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾಕಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಒಂದು ರೀತಿ ಡೆಮೋ ರೀತಿ ಆಗಿರುತ್ತೆ ಅಂದ್ರೆ ನೀವು ಮೊದಲನೇ ಬಾರಿಗೆ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಕೇಳಿರ್ತಾರ ಅಥವಾ ಆಪ್ಷನ್ ಎಂಟ್ರಿಯನ್ನು ಮಾಡಿರ್ತೀರಾ ಸೊ ಮೊದಲೇ ಬಾರಿಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಏನಾದರೂ ಮಿಸ್ಟೇಕ್ ಆಗಿರ್ಬಹುದಲ್ವಾ ಸೊ ಆ ರೀತಿ ಮಿಸ್ಟೇಕ್ ಆಗಿದೆ ಅಂತ ಇದ್ರೆ ಅದು ನಿಮಗೆ ಗೊತ್ತಾಗಲಿ ನಂತರ ಮಿಸ್ಟೇಕ್ ಸರಿ ಮಾಡ್ಕೊಳ್ಳಿ ಅಂತ ಒಂದು ಮಾಕ್ ಅಲಾಟ್ಮೆಂಟನ್ನು ಅನ್ನು ಮಾಡ್ತಾರೆ ಆದ್ರೆ ಇವೇನು ಆಪ್ಷನ್ ಎಂಟ್ರಿ ಮಾಡಿದ್ರ ಹಾಗೆ ನಿಮ್ಮ ರ್ಯಾಂಕ್ ಏನಿದೆ ಅದ್ರ ಪ್ರಕಾರ ಒಂದು ಕಾಲೇಜನ್ನು ಅಲಾಟ್ ಮಾಡ್ತಾರೆ ಹಾ ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದಕ್ಕೆ ಈ ಕಾಲೇಜ್ ಅಲಾಟ್ ಆಗಿದೆ ಇದಕ್ಕಿಂತ ಚೆನ್ನಾಗಿ ನಾನು ಅಲಾಟ್ ಮಾಡಿದ್ರೆ ಅಂದ್ರೆ ಒಂದು ಕಾಲೇಜ್ ತುಂಬಾ ಚೆನ್ನಾಗಿದೆ ನೀವು ಅಂದ್ಕೊಂಡ್ಬಿಟ್ಟಿರ್ತಾರ ಆ ಕಾಲೇಜಲ್ಲಿ ನನಗೆ ಅಡ್ಮಿಷನ್ನೇ ಸಿಗಲ್ಲ ಅಂತ ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಕಾಲೇಜ್ ಕಾಲೇಜಸ್ನ ಆ್ಯಡ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಬಟ್ ನಿಮ್ಮ ಫ್ರೆಂಡ್ ಆ್ಯಡ್ ಮಾಡಿದ್ದಾರೆ ಅವ್ರ ರ್ಯಾಂಕ್ ಕೂಡ ನಿಮ್ಮ ರೀತಿಯೇ ಅದೇ ಅಥವಾ ನಿಮ್ಗೆ ಸ್ವಲ್ಪ ಕಡಿಮೆ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದಾರೆ ಆ ಟೈಮಲ್ಲಿ ಅಂದರೆ ನನ್ನ ಫ್ರೆಂಡಿಗೆ ಸಿಕ್ಕಿದೆ ನನಗೂ ಸಿಗ್ಬಹುದಲ್ವಾ ಅಂತ ಆ ರೀತಿ ಅನ್ಸುತ್ತೆ ನಿಮಗೆ ಆವಾಗ ಆ ಒಂದು ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಎಂಟ್ರಿನ ಎಡಿಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ ಆವಾಗ ಎಡಿಟ್ ಮಾಡಿ ಸರಿ ಮಾಡ್ಕೊಡ್ಬಹುದು ಅಂದ್ರೆ ಆಪ್ಷನ್ ಎಂಟ್ರಿ ಚೇಂಜಸ್ ಅನ್ನ ಮಾಡಬಹುದು ಚೇಂಜಸ್ ಅಂತ ಹೇಳಿದ್ರೆ ನೀವು ಮೊದಲೇ ಆ್ಯಡ್ ಮಾಡದಿರುವಂತಹ ಯಾವುದೇ ಒಂದು ಕಾಲೇಜನ್ನು ಆ್ಯಡ್ ಮಾಡಬಹುದು ನಂತರ ಯಾವುದೋ ಕಾಲೇಜನ್ನ ಆ್ಯಡ್ ಮಾಡಿಬಿಟ್ಟಿದಿರಿ ಅದರ ನಂತರ ಗೊತ್ತಾಯಿತು ಅಲೋಟ್ಮೆಂಟ್ ಆದ ನಂತರ ಈ ಕಾಲೇಜ್ ಬೇಡ ಲಿಸ್ಟಲ್ಲಿ ಅಂತ ಆವಾಗ ಆ ಕಾಲೇಜ್ ಹೆಸರನ್ನು ಆಪ್ಷನೇಟರಿ ಲಿಸ್ಟಿಂದ ಡಿಲೀಟ್ ಮಾಡ್ಬೋದು ಅದೇಂದ್ರೆ ಕಾಲೇಜ್ಗಳ ಆರ್ಡರ್ ಏನಿರುತ್ತೆ ಅಂದರೆ ಫಸ್ಟ್ ಪ್ರಿಯಾರಿಟಿ ಸೆಕೆಂಡ್ ಪ್ರಯೋರಿಟಿ ಥರ್ಡ್ ಪ್ರಿಯಾರಿಟಿ ಫೋರ್ತ್ ಪ್ರಯಾರಿಟಿ ಈ ರೀತಿ ಆ್ಯಡ್ ಮಾಡಿರ್ತಾರಲ್ವ ಆವಾಗ ನೀವು ಚೇಂಜ್ ಮಾಡಬೇಕು ಅಂತ ಅನಿಸ್ತು ಆವಾಗ ಫಿಫ್ಟೀನ್ತ್ ಹದಿನೈದನೇ ಪ್ರಯಾರಿಟಿ ಅಂತ ಬೇಕಿದ್ರೆ ನೀವು ಸಿಕ್ಸ್ ಪ್ರಯಾರಿಟಿಯಾಗಿ ಸೆಟ್ ಮಾಡ್ಬೋದು ಅದೇ ರೀತಿ ಥರ್ಡ್ ಸೆಟ್ ಮಾಡಿರುವಂತಹ ಕಾಲೇಜ್ ಅರೆ ಇದು ತುಂಬಾ ಚೆನ್ನಾಗಿದೆ ನಾನು ಫಸ್ಟ್ ಪ್ರಿಯೋಟಿಯಾಗಿ ಸೆಟ್ ಮಾಡಬೋದು ಅಂದ್ರೆ ಫಸ್ಟ್ ಪ್ರಿಯೋಟಿಯಾಗಿ ಸೆಟ್ ಮಾಡ್ಬೋದು ಈ ರೀತಿ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋದಕ್ಕೆ ಕೊಡ್ತಾರೆ ನಂತರ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋದಕ್ಕೂ ಕೂಡ ಡೇಟ್ಸ್ ಕೊಟ್ಟಿರ್ತಾರೆ ಅದರ ನಡುವೆ ನೀವು ಎಡಿಟ್ ಮಾಡ್ಬೋದು ಒಮ್ಮೆ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ ಫೈನಲ್ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರೆ ಕೇವಲ ಕೆ ಸಿ ಸಿ ಟಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಷ್ಟೇ ಅಲ್ಲ ಕೆ ಸಿ ಟಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕೆ ಸಿಇಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಎಲ್ಲದಕ್ಕೂ ಕೂಡ ಆ ಫೈನಲ್ ಆಪ್ಷನ್ ಎಂಟ್ರಿನೇ ಕನ್ಸಿಡರ್ ಆಗುತ್ತೆ ಅದಕ್ಕೋಸ್ಕರನೇ ಆಪ್ಷನ್ ಎಂಟ್ರಿ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು ಯಾಕಂತ ಹೇಳಿದ್ರೆ ಮುಂದೆ ನಿಮಗೆ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೆ ಯಾವ ಬ್ರಾಂಚ್ಗೆ ಅಡ್ಮಿಷನ್ ಆಗುತ್ತೆ ಇದೆಲ್ಲ ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದು ಹಾ ನಿಮ್ಮ ಬ್ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ರ್ಯಾಂಕಿನ ಜೊತೆಗೆ ಈ ಆಪ್ಷನ್ ಎಂಟ್ರಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನೀವು ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡದಾದ್ರೆ ಮುಂದೆ ನಿಮಗೆ ಯಾವುದೇ ಕಾಲೇಜ್ ಕೂಡ ಅಲಾಟ್ ಆಗದೆ ಇರಬಹುದು ಯಾಕಂತ ಹೇಳಿದ್ರೆ ಅದೇ ಹೇಳಿದಲ್ವ ನೀವು ಯಾವ್ಯಾವ ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡಿದ್ರ ಅದ್ರೊಳಗಡೆದೇ ನಿಮಗೆ ಕಾಲೇಜನ್ನ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನೀವೀಗ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಡಿಮೆ ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡಿದಿರ ಆ ಟೈಮಲ್ಲಿ ನೀವು ಆ್ಯಡ್ ಮಾಡಿದಂಥ ಕಾಲೇಜಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಮಾಡೋದಕ್ಕೆ ಆಗಲ್ಲ ನಿಮ್ಮ ರ್ಯಾಂಕ್ನ ಪ್ರಕಾರ ಅಂತ ಹೇಳಿದ್ರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿದಂಥ ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ನ ಪ್ರಕಾರ ಯಾವುದೇ ಕಾಲೇಜ್ ಸಿಗದಿದ್ರೆ ಕಾಲೇಜ್ ಅಲಾಟ್ ಆಗೋಲ್ಲ ಅದಕ್ಕೋಸ್ಕರನೇ ಈ ಒಂದು ಆಪ್ಷನ್ ಎಂಟ್ರಿಗೆ ಲಿಮಿಟ್ ಇರೋಲ್ಲ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ನಂಬರ್ ಆಫ್ ಗಳ ಹೆಸರನ್ನ ಆ್ಯಡ್ ಮಾಡಿ ಆದರೆ ಪ್ರಯಾರಿಟಿ ಪ್ರಕಾರ ಅದು ಹೇಳಿದೆ ಅಲ್ವಾ ಫಸ್ಟ್ ಪ್ರೈಯಾರಿಟಿ ಸೆಕೆಂಡ್ ಪ್ರಯಾರಿಟಿಗಿಂತ ಚೆನ್ನಾಗಿರಬೇಕು ಸೆಕೆಂಡ್ ಪ್ರಯಾರಿಟಿ ಥರ್ಡ್ ಪ್ರಯಾರಿಟಿಗಿಂತ ಚೆನ್ನಾಗಿರಬೇಕು ಈ ರೀತಿ ಆರ್ಡರ್ ಒಳಗಡೆ ನಿಮ್ಮ ಪ್ರಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡಿ ಹಾಗಿದ್ರೆ ಫೈನಲ್ ಆಪ್ಷನ್ ಎಂಟ್ರಿ ವರೆಗೆ ತಿಳಿದುಕೊಂಡ್ರಿ ಫೈನಲ್ ಆಪ್ಷನ್ ಎಂಟ್ರಿ ಆದಮೇಲೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ ಅಥವಾ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಫಸ್ಟ್ ರೌಂಡ್ ಸೀಟ್ ಅಲ್ಲಿ ನಿಮಗೆ ನೀವು ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರ ಅದ್ರ ಪ್ರಕಾರ ಹಾಗೆ ನಿಮ್ಮ ರ್ಯಾಂಕ್ನ ಪ್ರಕಾರ ನಿಮಗೆ ಕಾಲೇಜನ್ನು ಅಲಾಟ್ ಮಾಡ್ತಾರೆ ಈಗ ಆ ಕಾಲೇಜ್ ನಿಮಗೆ ಇಷ್ಟ ಇದ್ದರೆ ತುಂಬ ಇಷ್ಟ ಇದೆ ಅಲಾಟ್ ಆಗಿರುವಂಥ ಕಾಲೇಜು ನನಗೆ ಬೇಕಾಗಿರುವಂಥ ಕಾಲೇಜು ನಾನು ಸಿಕ್ಕಿ ಆ ಇದ್ದರೆ ನೀವು ಆ ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ಮಾಡಿಸ್ಬೋದು ಈಗ ಇಲ್ಲ ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಮತ್ತೂ ಒಳ್ಳೆಯ ಕಾಲೇಜ್ ಸಿಗುತ್ತೆ ಅದನ್ನು ಚೆಕ್ ಮಾಡ್ತೀನಿ ಆ ಇದ್ದರೆ ನೆಕ್ಸ್ಟ್ ರೌಂಡ್ಗೂ ಕೂಡ ಹೋಗ್ಬೋದು ನಂತರ ಈ ರೀತಿ ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹಾಗೆ ನೆಕ್ಸ್ಟ್ ಗೆ ಹೋಗೋದಕ್ಕೆ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ ಈಗ ಚಾಯ್ಸ್ ಎಂಟ್ರಿ ಏನಿದೆ ಅದರಲ್ಲಿ ನಾಲ್ಕು ಚಾಯ್ಸಸ್ ಇರುತ್ತೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಆ್ಯಂಡ್ ಚಾಯ್ಸ್ ಫೋರ್ ಅಂತ ಕರೆಕ್ಟಾಗಿ ಕೇಳ್ಕೊಳ್ಳಿ ನಾಲ್ಕು ಚಾಯ್ಸ್ ಇರುತ್ತೆ ಪ್ರತಿ ಚಾಯ್ಸ್ಗೂ ಕೂಡ ಅದರದ್ದೇ ಆದ ಮೀನಿಂಗ್ ಇದೆ ಚಾಯ್ಸ್ ಒನ್ ಅಂತ ಹೇಳಿದ್ರೆ ನಿಮಗೀಗ ಕಾಲೇಜಿನ ಅಲಾಟ್ ಆಗಿದೆ ಅದು ನಿಮಗೆ ತುಂಬ ಇಷ್ಟ ಇದೆ ಅಲಾಟ್ ಆಗಿರುವಂಥ ಬ್ರಾಂಚ್ ಕೂಡ ತುಂಬ ಇಷ್ಟ ಇದೆ ಅಲ್ಲಿ ಹೋಗಿ ನಾನು ಎಡ್ಮಿಷನ್ ಮಾಡ್ತೀನಿ ಆ ರೀತಿ ಇದ್ದರೆ ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಅನ್ನು ಸೆಲೆಕ್ಟ್ ಮಾಡಬೇಕು ಚಾಯ್ಸ್ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ ನೀವು ಬೇಕಿದ್ರೆ ಆನ್ಲೈನ್ ಕೂಡ ಪೇ ಮಾಡಬಹುದು ಇದ್ರೆ ಚೆಲ್ಲನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಅಲ್ಲಿಂದ ಕೂಡ ಪೇ ಮಾಡಬಹುದು ಫೀಸ್ ಅನ್ನ ಸರಿನಾ ಸೊ ನಿಮಗೆ ಬೇಕಾಗಿರುವಂತ ಕಾಲ ಸಿಕ್ಕರೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡ್ತೀರಾ ಅದಂತರ ನಂತರ ಫೀ ಪೇಮೆಂಟ್ ಮಾಡ್ತೀರಾ ಫೀ ಪೇಮೆಂಟ್ ಆದ್ಮೇಲೆ ಸುಮಾರು ಒಂದು ಟೆನ್ ಅವರ್ಸ್ ಅಷ್ಟು ಟೈಮ್ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅಡ್ಮಿಷನ್ ಆರ್ಡರ್ ಅಂತ ಸಿಗುತ್ತೆ ಅದು ಕೂಡ ಆನ್ಲೈನಲ್ಲಿ ಸಿಗುತ್ತೆ ನೀವು ಫೀ ಪೇಮೆಂಟ್ ಆದಮೇಲೆ ಅಡ್ಮಿಷನ್ ಆರ್ಡರ್ ಅಂತ ಸಿಗುತ್ತೆ ಅಂದರೆ ಆ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ನ ಮಾಡ್ಬೋದು ಅಂತ ಸರಿನಾ ಆ ಅಡ್ಮಿಷನ್ ಆರ್ಡ್ರನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ಅಡ್ಮಿಷನ್ ಆರ್ಡರ್ ಮೇಲೆ ಕೂಡ ಡೇಟ್ ಇರುತ್ತೆ ಇಂತಹ ಡೇಟ್ ಒಳಗೆ ಹೋಗಿ ನೀವು ಅಡ್ಮಿಷನನ್ನು ಕಂಪ್ಲೀಟ್ ಮಾಡಬೇಕು ಅಂತ ಸರಿನಾ ಹಾಗಿದ್ದಾಗ ನಿಮಗೆ ಇಷ್ಟ ಇರುವಂತಹ ಕಾಲ್ ಸಿಕ್ಕರೆ ಏನು ಮಾಡ್ತೀರಾ ಚಾಯ್ಸ್ ಒಂದು ಸೆಲೆಕ್ಟ್ ಮಾಡಿ ಫೀ ಪೇಮೆಂಟ್ ಮಾಡ್ತೀರಾ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋತೀರಾ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ಅಡ್ಮಿಷನ್ ಆರ್ಡರ್ ಏನು ಡೇಟ್ ಇರುತ್ತೆ ಒಳಗಡೆ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಕಂಪ್ಲೀಟ್ ಮಾಡ್ತೀರಾ ಅಡ್ಮಿಷನ್ ಕಂಪ್ಲೀಟ್ ಮಾಡೋದಂದ್ರೆ ಏನು ನೀವು ಆ ಅಡ್ಮಿಷನ್ ಆರ್ಡರ್ನ ತೆಗೆದುಕೊಂಡು ಹೋಗ್ತೀರಾ ಹಾಗೆ ನೀವು ಅಪ್ಲಿಕೇಶನ್ ಆಗಬೇಕಾದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗಿದ್ರಿ ಅಥವಾ ಯಾವ ಯಾವ ಕೋಟಕ್ಕೆ ನೀವು ಎಲಿಜಿಬಲ್ ಅಂತ ತಿಳಿಸಿದ್ರಿ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದ್ರ ಜೊತೆಗೆ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಎರಡು ಸೆಟ್ ಜೆರಾಕ್ಸ್ ಅವುಗಳನ್ನು ತೆಗೆದುಕೊಂಡು ನೀವು ಕಾಲೇಜ್ಗೆ ಹೋಗಿ ನಿಮ್ಮ ಅಡ್ಮಿಷನ್ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಈಗ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಆದರೆ ಮುಗಿತಾ ಇಲ್ಲ ಒಮ್ಮೆ ನೀವು ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟಿಂಗ್ ಮಾಡ್ಕೊಡ್ರೆ ರಿಪೋರ್ಟಿಂಗ್ ಅಂತ ಕರೀತಾರೆ ಕೊಟ್ಟಿರುವಂಥ ಟೈಮ್ ಒಳಗಡೆ ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತಿರಲ್ವ ಅದನ್ನು ರಿಪೋರ್ಟಿಂಗ್ ಅಂತ ಕರೀತಾರೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ ರಿಪೋರ್ಟಿಂಗ್ ಆಗುವಾಗ ನಿಮ್ಮ ಕಾಲೇಜರು ಕೂಡ ಇಂಥ ಸ್ಟೂಡೆಂಟ್ನ ಅಡ್ಮಿಷನ್ ಆಗಿದೆ ಅಂತ ಕೇಳಿದೇವ್ರು ತಿಳಿಸ್ತಾರೆ ಅದ್ರ ಜೊತೆಗೇನೆ ನೀವು ಕೂಡ ಅಡ್ಮಿಷನ್ ಆದ್ಮೇಲೆ ಕೆ ವೆಬ್ಸೈಟ್ ಅಲ್ಲಿ ಮತ್ತೊಮ್ಮೆ ಲಾಗಿನ್ ಆಗಬೇಕು ಲಾಗಿನ್ ಆಗಿ ಅಂದ್ರೆ ಆಪ್ಷನ್ ಕೊಟ್ಟಿದ್ದಾರೆ ಅಡ್ಮಿಷನ್ ಆಯ್ತು ಅಂತ ತಿಳ್ಸೋದಕ್ಕೆ ಸೊ ಅಲ್ಲಿ ಅಡ್ಮಿಷನ್ ಆಯ್ತು ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅಡ್ಮಿಷನ್ ಕಂಪ್ಲೀಟ್ ಆಯ್ತು ಈಗ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ರೌಂಡ್ ಏನಿರುತ್ತೆ ಸೆಕೆಂಡ್ ರೌಂಡ್ ಆಗಿರ್ಬೋದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆಗಿರ್ಬೋದು ಅದರೊಳಗಡೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ ಅಡ್ಮಿಷನ್ ಆಯ್ತು ಅಂದ್ರೆ ಮುಗೀತು ಸರಿನಾ ಹಾಗಿದ್ರೆ ನೆಕ್ಸ್ಟ್ ರೌಂಡ್ ಹೋಗೋದಕ್ಕೆ ಯಾವ ರೀತಿ ಆಪ್ಷನ್ ಇದೆ ಅಂತ ತಿಳ್ಕೊಡೋದಾದ್ರೆ ಚಾಯ್ಸ್ ಟೂ ಒಂದಿದೆ ಚಾಯ್ಸ್ ತ್ರೀ ಒಂದಿದೆ ಸೊ ಈ ಎರಡು ಚಾಯ್ಸಸ್ಸನ್ನು ಸೆಲೆಕ್ಟ್ ಮಾಡಿ ವಿದ್ಯಾರ್ಥಿಗಳು ಬೇಕಾದರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು ಸರಿನಾ ಹಾಗಿದ್ರೆ ಈಗ ಚಾಯ್ಸ್ ಟು ಅಂತ ಸೆಲೆಕ್ಟ್ ಮಾಡಿದ್ರೆ ಅದರ ಮೀನಿಂಗ್ ಏನು ತಿಳ್ಕೊಡೋದಾದ್ರೆ ಈಗ ಫಸ್ಟ್ ರೌಂಡ್ ಒಳಗೆ ನಿಮಗೆ ಯಾವುದೊಂದು ಕಾಲೇಜ್ ಅಲಾಟ್ ಆಯಿತು ಅದರ ನಂತರ ನೀವು ಚಾಯ್ಸ್ ಟೂ ಅಂತ ಸೆಲೆಕ್ಟ್ ಮಾಡಿದ್ರೆ ಈಗ ಎಕ್ಸಾಂಪಲ್ಗೆ ಆಪ್ಷನ್ ಎಂಟ್ರಿಯಲ್ಲಿ ನೀವು ಒಂದು ಸೆವೆಂಟಿ ಕಾಲೇಜ್ಗಳ ಎಪ್ಪತ್ತು ಕಾಲೇಜ್ಗಳ ಹೆಸರನ್ನು ಆ್ಯಡ್ ಮಾಡಿದ್ರೆ ಅದರಲ್ಲಿ ನಿಮಗೆ ನಲವತ್ತೈದನೇ ಕಾಲೇಜ್ ಫೋರ್ಟಿ ಫಿಫ್ತ್ ಕಾಲೇಜ್ ಅಲಾಟ್ ಆಯಿತು ಆವಾಗ ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದರೆ ಫೋರ್ಟಿ ಫಿಫ್ತ್ ಕಾಲೇಜ್ ಅಂದರೆ ಅಲಾಟ್ ಆಗಿರುವಂತಹ ಕಾಲೇಜ್ ಏನಿದೆ ಅದು ನಿಮ್ಮ ಹೆಸರಿಗೆ ಹೋಲ್ಡಲ್ಲಿರುತ್ತೆ ನಂತರ ಸೆಕೆಂಡ್ ರೌಂಡ್ ಏನಿದೆ ಅದರಲ್ಲಿ ನಿಮಗೆ ಫಸ್ಟ್ ಪ್ರಯೋರಿಟಿಯಿಂದ ಫೋರ್ಟಿ ಫೋರ್ತ್ ಪ್ರಯಾರಿಟಿ ಒಳಗಡೆ ಯಾವುದ್ರೂ ಬೇರೆ ಕಾಲೇಜ್ ಅಲಾಟ್ ಮಾಡೋದಕ್ಕೆ ಆಗತ್ತಾ ಅದನ್ನು ಚೆಕ್ ಮಾಡ್ತಾರೆ ಈಗ ಅಕಸ್ಮಾತಾಗಿ ಈ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವುದೇ ಕಾಲೇಜ್ ಅಲಾಟ್ ಆಗಲಿಲ್ಲ ಆದರೆ ಫೋರ್ಟಿ ಫಿಫ್ತ್ ಕಾಲೇಜನ್ನು ಅಲಾಟ್ ಆಗಿರುತ್ತೆ ಅದು ನಿಮ್ಮ ಹೆಸರಿಗಿರುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು ಈಗ ಅಕಸ್ಮಾತಾಗಿ ಆ ಒಂದು ಫಸ್ಟ್ ಪ್ರಯೋರಿಟಿಯಿಂದ ಫೋರ್ಟಿ ಫೋರ್ತ್ ಪ್ರಿಯಾರಿಟಿ ಒಳಗಡೆ ಬೇರೆ ಯಾವ್ದಾದ್ರು ಕಾಲೇಜ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ ಅಲಾಟ್ ಆದರೆ ಆ ಫೋರ್ಟಿ ಫಿಫ್ತ್ ಕಾಲೇಜ್ ಇರುತ್ತೆ ಅದು ಡಿಲೀಟ್ ಆಗುತ್ತೆ ಹೊಸದಾಗಿ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅಲ್ಲಿ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಬಹುದು ಎಲ್ಲ ಮತ್ತೂ ಕೂಡ ನೆಕ್ಸ್ಟ್ ರೌಂಡ್ ಏನಿದೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಹೋಗ್ತೇನೆ ಅಂತಂದ್ರೆ ಅದಕ್ಕೆ ಹೋಗ್ಬೋದು ಚಾಯ್ಸ್ ಟು ಅರ್ಥ ಆಯ್ತಾ ಚಾಯ್ಸ್ ಟು ಅಂದರೆ ಏನು ಹೇಳಿ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ ಇರುತ್ತೆ ಸೆಕೆಂಡ್ ರೌಂಡ್ ಒಳಗಡೆ ಬೇರೆ ಯಾವ್ದಾದ್ರು ಕಾಲೇಜ್ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅದ ನಂತರ ಮತ್ತೊಂದು ವಿಷಯ ಗಮನ ಇರಲಿ ನಿಮಗೆ ಹೇಳಿದೆ ಏನು ಹೇಳಿ ನೀವೀಗ ಸೆವೆಂಟಿ ಕಾಲೇಜ್ ಗಳ ಹೆಸರನ್ನು ಆಡ್ ಮಾಡಿದಿರಾ ಫೋರ್ಟಿ ಫಿಫ್ತ್ ಕಾಲೇಜ್ ನಿಮ್ಗೆ ಅಲಾಟ್ ಆಗಿದೆ ಅವಾಗ ನೀವು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರೆ ಫೋರ್ಟಿ ಸಿಕ್ಸ್ ಇಂದ ಸೆವೆಂಟಿ ವರೆಗಿನ ಪ್ರಯೋರಿಟೀಸ್ ಡಿಲೀಟ್ ಆಗಿಬಿಡುತ್ತೆ ಸರಿನಾ ಫೋರ್ಟಿ ಸಿಕ್ಸ್ ಇಂದ ಸೆವೆಂಟಿ ವರೆಗಿನ ಪ್ರಯೋರಿಟೀಸ್ ಡಿಲೀಟ್ ಆಗುತ್ತೆ ಫೋರ್ಟಿ ಫಿಫ್ತ್ ಕಾಲೇಜ್ ಇರುತ್ತೆ ಫಸ್ಟ್ ಪ್ರಯೋರಿಟಿ ಇಂದ ಫೋರ್ಟಿ ಫೋರ್ತ್ ಪ್ರಯಾರಿಟಿ ಒಳಗಡೆ ನಿಮ್ಮದನ ನಿಮಗೆ ಅಲಾಟ್ ಮಾಡಿದಾಗ ಟ್ರೈ ಮಾಡ್ತಾರೆ ಈ ರೀತಿ ಪ್ರೊಸೆಸ್ ಇರುತ್ತೆ ಇದರ ಮೀನಿಂಗ್ ಏನು ಅಂದರೆ ಯಾವ ಚಾಯ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ ಚಾಯ್ಸ್ ಟು ಅಂತ ಸೆಲೆಕ್ಟ್ ಮಾಡಿದಾಗ ಹಾಗಿದ್ರೆ ಚಾಯ್ಸ್ ತ್ರೀ ಅಂದರೆ ಏನು ಇದನ್ನು ತಿಳ್ಕೊಳ್ಳೋದಾದರೆ ಇದಕ್ಕೂ ಕೂಡ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ಅರ್ಥ ಮಾಡ್ಕೊಳ್ಳೋಣ ಈಗ ನೀವು ಆವಾಗ ಹೇಳಿದ್ರೀ ಸೆವೆಂಟಿ ಕಾಲೇಜ್ಗಳ ಹೆಸರನ್ನು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿದಿರಿ ನಿಮಗೆ ಫಿಫ್ಟಿಯತ್ ಅಂದರೆ ಐವತ್ತನೇ ಕಾಲೇಜ್ ಅಲಾಟ್ ಆಯಿತು ಈಗ ಆ ಅಲಾಟ್ ಆಗಿರುವಂಥ ಕಾಲೇಜ್ ನಿಮಗೆ ಇಷ್ಟನೇ ಇಲ್ಲ ಅಂದರೆ ಯಾವುದೊಂದು ಮಿಸ್ಟೇಕ್ ಮಾಡಿ ಯಾವುದೇ ರೀತಿಯಲ್ಲಿ ಆ್ಯಡ್ ಆಗಿಬಿಟ್ಟಿತ್ತು ಅದೇ ಕಾಲೇಜ್ ಅಲಾಟ್ ಆಯಿತು ಆವಾಗ ಆ ಕಾಲೇಜ್ ನಿಮಗೆ ಇಷ್ಟನೇ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಚಾಯ್ಸ್ ತ್ರೀ ಅಂತ ಸೆಲೆಕ್ಟ್ ಮಾಡ್ಬೋದು ಚಾಯ್ಸ್ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಫಿಫ್ಟಿ ಎತ್ ಅಂದರೆ ಐವತ್ತನೇ ಕಾಲೇಜನ್ನು ಅಲಾಟ್ ಆಗಿರುತ್ತೆ ಅದು ನಿಮ್ಮ ಆಪ್ಷನಿಟ್ರಿ ಲಿಸ್ಟಿಂದ ಡಿಲೀಟ್ ಆಗಿಬಿಡುತ್ತೆ ನಿಮ್ಮದು ಟೋಟಲ್ ಫಸ್ಟ್ ಪ್ರಯಾರಿಟಿಯಿಂದ ಸೆವೆಂಟಿಯತ್ ಎತ್ ಪ್ರಯಾರಿಟಿ ಒಳಗಡೆ ಆ ಫಿಫ್ಟಿಯತ್ ಕಾಲೇಜ್ ಡಿಲೀಟ್ ಆಗುತ್ತೆ ಟೋಟಲ್ ಇಷ್ಟಿರುತ್ತೆ ಸಿಕ್ಸ್ಟಿ ನೈನ್ ಕಾಲೇಜ್ ಓದಿರುತ್ತೆ ಸೊ ಆ ಸಿಕ್ಸ್ಟಿ ನೈನ್ ಕಾಲೇಜ್ಗಳ ಹೆಸರು ಏನಿದೆ ಅದರಲ್ಲಿ ಮತ್ತೆ ಯಾವುದಾದ್ರೂ ಒಂದು ಕಾಲೇಜನ್ನು ನಿಮಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಮಾಡೋ ಟ್ರೈ ಮಾಡ್ತಾರೆ ಯಾವಾಗ ಚಾಯ್ಸ್ ತ್ರೀ ಅಂತ ಸೆಲೆಕ್ಟ್ ಮಾಡಿದ್ರೆ ಹಾಗಿದ್ರೆ ಚಾಯ್ಸ್ ಫೋರ್ ಯಾಕೆ ಕೊಟ್ಟಿದ್ದಾರೆ ಚಾಯ್ಸ್ ಫೋರ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ನನಗೆ ಕೌನ್ಸಿಲಿಂಗೇ ಇಷ್ಟ ಇಲ್ಲ ನನ್ನ ರ್ಯಾಂಕಿಂಗೇ ನನಗೆ ಬೇಕಾಗಿರುವಂಥ ಕಾಲೇಜ್ ಸಿಗ್ತಾ ಇಲ್ಲ ನಾನೀಗ ಲಾಂಗ್ ಟರ್ಮ್ ಮಾಡ್ತೀನಿ ಆ ರೀತಿ ರೀತಿಯೇನು ಮಾಡ್ಬೋದು ವಿದ್ಯಾರ್ಥಿಗಳು ಚಾಯ್ಸ್ ಫೋರ್ ಅನ್ನು ಸೆಲೆಕ್ಟ್ ಮಾಡ್ಬೋದು ಚಾಯ್ಸ್ ಫೋರ್ ಅನ್ನು ಸೆಲೆಕ್ಟ್ ಮಾಡಿದರೆ ವಿದ್ಯಾರ್ಥಿಗಳು ಕೌನ್ಸಿಲಿಂಗಿಂದ ಎಕ್ಸಿಟ್ ಆದ ರೀತಿ ಅವರು ಮುಂದೆ ಸೆಕೆಂಡ್ ರೌಂಡ್ ಆಗಿರ್ಬೋದು ಸೆಕೆಂಡ್ ಸೆಕೆಂಡ್ ರೌಂಡ್ ಆಗಿರ್ಬೋದು ಅದರೊಳಗಡೆ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ ಕೌನ್ಸಿಲಿಂಗಿಂದ ಎಕ್ಸಿಟ್ ರೀತಿ ಅದೇ ಯಾವುದೋ ವಿದ್ಯಾರ್ಥಿಗಳು ಲಾಂಗ್ ಟರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಅಂಥ ವಿದ್ಯಾರ್ಥಿಗಳು ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡ್ಬೋದು ಇಲ್ಲದಿದ್ರೆ ನಾನೀಗ ಮ್ಯಾನೇಜ್ಮೆಂಟ್ ಸೀಟನ್ನು ಪಡ್ಕೊಳ್ತೀನಿ ಆ ರೀತಿ ಇದ್ರೆ ಆ ವಿದ್ಯಾರ್ಥಿಗಳು ಕೂಡ ಏನು ಮಾಡಬಹುದು ಚಾಯ್ಸ್ ಫೋರನ್ನು ಸೆಲೆಕ್ಟ್ ಮಾಡಬಹುದು ಕ್ಲಿಯರ್ ಆಯ್ತಾ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ನಾಲ್ಕು ಚಾಯ್ಸಸ್ ಏನಿದೆ ಅದರ ಮೀನಿಂಗ್ ತಿಳಿದುಕೊಂಡೆ ಚಾಯ್ಸ್ ಎಂಟ್ರಿನ ವಿದ್ಯಾರ್ಥಿಗಳು ಮಾಡಬೇಕು ಇಲ್ಲದೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಹಿಂದಿನ ವರ್ಷ ಹಲವಾರು ವಿದ್ಯಾರ್ಥಿಗಳು ನಾನೀಗ ಚಾಯ್ಸ್ ತ್ರೀ ಕೊಟ್ಬಿಟ್ಟಿದ್ದೀನಿ ನನಗೆ ಚಾಯ್ಸ್ ತ್ರೀ ಕೊಡೋದಿಲ್ಲ ಆಗಿತ್ತು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿದ್ದೆ ಅವರು ಚಾಯ್ಸ್ ತ್ರೀ ಅನ್ನು ಸೆಲೆಕ್ಟ್ ಮಾಡಿ ಕಳಿಸ್ಬಿಟ್ರು ಈ ರೀತಿ ಹೇಳ್ತಿರ್ತಾರೆ ಆ ರೀತಿ ಆಗೋದಕ್ಕೆ ಬಿಡಬೇಡಿ ತುಂಬ ಕೇರ್ಫುಲ್ಲಾಗಿ ಆಪ್ಷನ್ ಎಂಟ್ರಿಯೂ ಮಾಡಿ ಅದರ ನಂತರ ಚಾಯ್ಸ್ ಎಂಟ್ರಿ ಅಂದರೆ ಅದನ್ನು ಕೂಡ ತುಂಬ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಅದರ ನಂತರ ಚಾಯ್ಸ್ ಎಂಟ್ರಿ ಮಾಡಿ ನಿಮಗೊಂದು ಸಜೆಷನ್ ಕೊಡೋದಾದ್ರೆ ಯಾವಾಗಲೂ ಕೂಡ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗಿರುತ್ತೆ ಅದರ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೆಲ್ಪ್ಫುಲ್ಲಾಗಿರುತ್ತೆ ಯಾಕಂತ ಹೇಳಿದ್ರೆ ನಿಮಗೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ ಒಳಗಡೆ ಒಳ್ಳೆ ಕಾಲ ಸಿಗಿರುವಂಥ ಚಾನ್ಸ್ ಇರುತ್ತೆ ಅದೇ ರೀತಿ ಸೆಕೆಂಡ್ ರೌಂಡ್ಗಿಂತ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಒಳ್ಳೆ ಕಾಲೇಜ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕ್ಲಿಯರ್ ಆಯ್ತಾ ಕ್ಲಿಯರ್ ಈಗ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ಗೆ ಗೊತ್ತಾಯಿತು ಈಗ ನೆಕ್ಸ್ಟ್ ಏನಿರುತ್ತೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಚಾಯ್ಸ್ ಎಂಟ್ರಿ ಆದ್ಮೇಲೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಯಾವ ವಿದ್ಯಾರ್ಥಿಗಳು ಚಾಯ್ಸ್ ತ್ರೀ ಹಾಗೆ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿರ್ತಾರೆ ಅವರಿಗೆ ಮತ್ತೊಮ್ಮೆ ಸೀಟ್ ಅಲಾಟ್ಮೆಂಟ್ ಆಗತ್ತೆ ಅಂದರೆ ಬೇರೆ ಒಂದು ಕಾಲೇಜ್ ಅಲಾಟ್ ಆಗತ್ತೆ ಸರಿನಾ ಈಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೂ ಕೂಡ ನಾಲ್ಕು ಚಾಯ್ಸ್ ಇರುತ್ತೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಆ್ಯಂಡ್ ಚಾಯ್ಸ್ ಫೋರ್ ಅಂತ ಇದೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರುವಂಥ ಕಾಲೇಜ್ ಇಷ್ಟ ಆದರೆ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿ ಫೀ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡಿ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ಬೋದು ಅಕಸ್ಮಾತ್ ಆಗಿ ಚಾಯ್ಸ್ ಟೂ ಮಾಡ್ತೀನಿ ನಾನೀಗ ಸೆಕೆಂಡ್ ರೌಂಡ್ ಅಲೌಟ್ ಆಗಿರೋ ಸೀಟ್ ಇಷ್ಟ ಇದೆ ಆದರೆ ಮತ್ತು ಒಳ್ಳೆ ಕಾಲ್ ಸಿಗತ್ತೆ ಚೆಕ್ ಮಾಡ್ತೀನಿ ಆಯ್ತು ಚಾಯ್ಸ್ ಟು ಅಂತ ಸೆಲೆಕ್ಟ್ ಮಾಡಿ ಏನು ಮಾಡ್ಬೋದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ಬೋದು ಸರಿನಾ ಅದ ಚಾಯ್ಸ್ ತ್ರೀ ಮಾಡೋದಿತ್ತು ಅಂತ ಹೇಳಿದ್ರೆ ಅಂದ್ರೆ ಸೆಕೆಂಡ್ ರೌಂಡಲ್ಲಿ ಅಲೌಟ್ ಆಗಿರುವಂತಹ ಕಾಲೇಜ್ ಕೂಡ ಇಷ್ಟ ಅಲ್ಲ ನನಗೆ ನಾ ಚಾಯ್ಸ್ ತ್ರೀ ಮಾಡಿ ಅದನ್ನು ಕೂಡ ಆಪ್ಷನ್ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಬೋದು ನಂತರ ಸೆಕೆಂಡ್ ರೌಂಡ್ ನಂತರ ನನಗೀಗ ಕೌನ್ಸಿಲಿಂಗ್ ಬೇಡ ಆರತಿ ರೀತಿ ಅಂತಂದ್ರೆ ಚಾಯ್ಸ್ ಫೋರ್ ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ಬೋದು ಇರುತ್ತೆ ಆಪ್ಷನ್ ಇರುತ್ತೆ ನಂತರ ತುಂಬ ಇಂಪಾರ್ಟೆಂಟ್ ವಿಷಯ ಇದು ನಿಮಗೆ ಗೊತ್ತಿರಲೇಬೇಕು ಏನಂತ ಹೇಳಿದ್ರೆ ನೀವು ಒಮ್ಮೆ ಕೆ ಸಿ ಟಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಯಾವ ಕಾಲೇಜ್ ಅಲಾಟ್ ಆಗತ್ತೋ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಲೇಬೇಕು ಇದು ನಮ್ಮ ಕೇದವರ ಕ್ರೈಟೀರಿಯಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ನಿಮಗೆ ಅಲಾಟ್ ಆಗಿರುವಂತಹ ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸಲೇಬೇಕು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಚಾಯ್ಸ್ ಎಂಟ್ರಿ ಇರಲ್ಲ ಅಲಾಟ್ ಆಯಿತು ಅಂತ ಹೇಳಿದ್ರೆ ಫೀ ಪೇಮೆಂಟ್ ಮಾಡೋದು ಅಡ್ಮಿಷನ್ ಡೌನ್ ಮಾಡ್ಕೊಳ್ಳೋದು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡೋದು ಈ ರೀತಿ ಇರುತ್ತೆ ಅದಕ್ಕೋಸ್ಕರ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಅಂದರೆ ಈಗ ಸೆಕೆಂಡ್ ರೌಂಡ್ ಮುಗಿಯೋ ಹೊತ್ತಿಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನನಗೆ ಬೇಕಾಗಿರುವಂಥ ಕಾಲೇಜ್ ನಂಗೆ ಸಿಗಲ್ಲ ಈಗ ಅಂತ ಅಥವಾ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಇರುವಂಥ ಕಾಲೇಜ್ ಕೂಡ ನಿಮ್ಗೆ ಇಷ್ಟ ಅಂತ ಹೇಳಿದ್ರೆ ಆ ಟೈಮಲ್ಲಿ ಸೆಕೆಂಡ್ ರೌಂಡ್ ನಂತರನೇ ಚಾಯ್ಸ್ ಫೋರ್ ಕೊಟ್ಟು ಎಕ್ಸಿಟ್ ಆಗಿ ಇಲ್ಲದೆ ಈಗ ಸೆಕೆಂಡ್ ರೌಂಡ್ ನಂತರ ನಾನು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಪಾರ್ಟಿಸಿಪೇಟ್ ಮಾಡ್ತೀನಿ ಆದರೆ ನನಗೆ ಬೇಕಾಗಿರುವಂಥ ಕಾಲೇಜ್ ಸಿಕ್ಕರೆ ಮಾತ್ರ ಆ ರೀತಿ ಇದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿರುತ್ತೆ ಅದರಲ್ಲಿ ಈ ಸೆಕೆಂಡ್ ಎಕ್ಸ್ಟೆಂಡನ್ ರೌಂಡ್ ಆದ ನಂತರ ಕೂಡ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾರೆ ಹಾಗಂತ ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡೋದಕ್ಕಾಗಲ್ಲ ಇರುವಂತಹ ಕಾಲೇಜ್ಗಳ ಲಿಸ್ಟಲ್ಲಿ ಅದ್ರ ಬೇಡ ಅಂತ ಡಿಲೀಟ್ ಮಾಡ್ಬೋದು ಅದಕ್ಕೋಸ್ಕರ ಆ ಟೈಮಲ್ಲಿ ಅಂದರೆ ಸೆಕೆಂಡ್ ಎಕ್ಸ್ಟೆಂಡನ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಏನು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಆವಾಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ನಿಮಗೆ ಬೇಡದೇ ಇರುವಂತಹ ಕಾಲೇಜ್ ಯಾವುದಾದ್ರು ಇದ್ದರೆ ಅದನ್ನು ಡಿಲೀಟ್ ಮಾಡಬೇಡಿ ಡಿಲೀಟ್ ಮಾಡಿದ ನಂತರ ನಿಮಗೆ ಯಾವ್ದಾದ್ರು ಕಾಲೇಜ್ ಅಲಾಟ್ ಆದ್ರೆ ಹೋಗ್ತೀನಿ ಆ ಇದ್ರೆ ಆ ಕಾಲೇಜ್ಗಳ ಹೆಸರನ್ನು ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಟ್ಟು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಿ ಅಕಸ್ಮಾತ್ ಆಗಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಕಾಲೇಜ್ ಅಲಾಟ್ ಆದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೋದು ಇಲ್ದಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗಲ್ಲ ಅಟ್ಲೀಸ್ಟ್ ಮುಂದಿನ ವರ್ಷ ಕೆ ಸಿ ಇ ಟಿ ಕೌನ್ಸಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಕೆ ಸಿ ಟಿ ಎಕ್ಸಾಮ್ ಬರೋದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಈ ರೀತಿ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಪ್ರಾಸೆಸ್ ಇರುತ್ತೆ ಬಿಟ್ಟು ಹೊಟ್ಟಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ನಮ್ಮ ವಾಟ್ಸಪ್ ಚಾನಲ್ ಇದೆ ಜಾಯ್ನಾಗಿ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅಲ್ಲಿ ಕೂಡ ಫಾಲೋ ಮಾಡಿ लिंक्स डिस्क्रिप्शन ले रहता है ऑल द बेस्ट जय हिंद वंदे मातरम